ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ ಈ ಒಂದು ಸಮಾರಂಭದಲ್ಲಿ ಮಾತಾಡೋದಕ್ಕೆ. ಯಾಕೆಂದರೆ ಒಂದು ಸಕ್ಸಸ್ ಮೀಟ್ ಅನ್ನೋದು ನಾನು ಯಾವಾಗಲೂ ಪ್ರೆಷಿಯಸ್ ಥಿಂಗ್. ಒಂದು ಸಿನಿಮಾ ಮಾಡಿ ಅದು ಸಕ್ಸಸ್ ಆಗೋದು ಅನ್ನೋದು. ಸೊ ಆ ಸಕ್ಸಸ್ಗೆ ಕಾರಣ ಆದಂಥ ಪ್ರತಿಯೊಬ್ಬರಿಗೂ ನಾ ಇಲ್ಲಿಂದನೇ ನಾನು ಅವರಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾಗೆ ಮ್ಯೂಸಿಕ್ ಮಾಡೋದು ಆ್ಯಕ್ಚುಲಿ ಎಷ್ಟು ಸಂತೋಷವ ಐ ಮೀನ್ ತುಂಬ ಪ್ಲೆಜರ್ಫುಲ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಬಟ್ ಅಷ್ಟೇ ಕಷ್ಟ ಆಗಿತ್ತು, ಯಾಕಂದರೆ ಜಗ್ಗೇಶ್ ಸರ್ ಅಂತವ್ರನ್ನ ನಟರು ನಮ್ಮನ್ನು ಮ್ಯೂಸಿಕ್ನ ಮುಂದೆ ಬರೋಕ್ಕೆ ಬಿಡೋದಿಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಬೇಕಾದ್ರೆ. ಅವ್ರು ನನಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಬಿಟ್ಕೊಟ್ಟಿದ್ದೆ ಲಾಸ್ಟ್ ಎಮೋಷ್ನಲ್ ಸೀನ್ ಬಂದಾಗ ಮಾತ್ರ. ಅಲ್ಲಿ ಯಾವಾಗಪ್ಪ ಇಲ್ಲಿ ಮ್ಯೂಸಿಕ್ ನೀನು ಮಾಡು ಅಂತ. ಯಾಕಂದರೆ ನಂಗೆ ಎಲ್ಲರೂ ಒಂದು ಸಣ್ಣ ಜಾಗ ಸಿಕ್ಕಿದ್ರು ಅಲ್ಲಿ ಏನು ರಿಜಿಸ್ಟರ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿರ್ತೀನಿ. ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್. ಇಂಥ ಮೇರು ಹಿರಿಯ ನಟರುಗಳೆಲ್ಲ ನರ್ತನೆ ಮಾಡಿದ್ದಾರೆ. ಇಲ್ಲಿವರೆಗೂ ನಾನು ಮಾಡಿದಂಥ ಮ್ಯೂಸಿಕ್ ಸಿನಿಮಾದ ಮ್ಯೂಸಿಕ್ ಬೇರೆ, ಈ ಸಿನಿಮಾಕ್ಕೆ ಮಾಡಿದಂಥ ಮ್ಯೂಸಿಕ್ ಬೇರೆ. ಒಂದು ಅದ್ಭುತವಾದ ನನಗೆ ಸಂತೋಷ್ ಅವ್ರ ಜೊತೆ ನನಗೆ ಈ ಸಿನಿಮಾ ಮೊದಲನೇ ಸಿನಿಮಾಗಿ ಸಿಕ್ಕಿದ್ದಕ್ಕೆ ನಂಗೆ ತುಂಬ ಖುಷಿ ಇದೆ. ಯಾಕಂದರೆ ಒಂದು ಜೀವನಕ್ಕೆ ಹತ್ತಿರವಾದಂಥ ಒಂದು ಅನುಭವಗಳನ್ನ ಅದ್ಭುತವಾಗಿ ಮನಸ್ಸಿಗೆ ನಾಟೋ ಹಾಗೆ ಹೇಳಿದ್ದಾರೆ ಸಂತೋಷ್ ಆನಂದ್ರಮ್ ಅವರು. ಸೊ ಐ ಥ್ಯಾಂಕ್ ಸಂತೋಷ್ ಆನಂದ್ರಮ್ ಅವ್ರಿಗೆ ಈ ಸಿನಿಮಾಗೆ ನನ್ನನ್ನು ಮ್ಯೂಸಿಕ್ ಡೈರೆಕ್ಟರಾಗಿ ತೊಗೊಂಡಿದ್ದಕ್ಕೆ. ಯಾಕಂದರೆ ಇದೊಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್. ಆ ಒಂದು ಕಾರಣದ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆನೂ ನಿಮ್ಮ ಜೊತೆ ವರ್ಕ್ ಮಾಡೋದು ಎದುರು ನೋಡ್ತಾ ಇದ್ದೀನಿ ಸಂತೋಷ್ ಅವರೇ. ಯಾಕಂದರೆ ಒಂದು ಒಳ್ಳೆ ಸಂತೋಷ್ ಥರ ಡೈರೆಕ್ಟರ್ ಜೊತೆ ವರ್ಕ್ ಮಾಡೋದು ತುಂಬ ಖುಷಿ ಇದೆ ನನಗೆ. ಅದು ಅದೇ ಮಾತಲ್ಲಿ ಹೇಳೋಕ್ಕಾಗದೇ ಇರೋಂಥ ಒಂದು ಅನುಭವಗಳು. ಸೊ ಅದೊಂದು ಕಾರಣ ನಾನು ಮತ್ತೆ ಮತ್ತೆ ವರ್ಕ್ ಮಾಡಬೇಕು ಅಂತ ಮಾಡೋದಕ್ಕೆ. ಈ ಸಿನಿಮಾಕ್ಕೆ ನನಗೆ ಅವಕಾಶ ಕೊಟ್ಟಂಥ ಹೊಂಬಾಳೆ ಸಂಸ್ಥೆಯವ್ರಿಗೂ ನನಗೆ ಧನ್ಯವಾದಗಳನ್ನ ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ನನ್ನ 20 ವರ್ಷದ ಮುಂಚೆ ನನ್ನ ಮೊದಲನೇ ಸಿನಿಮಾ ಆ್ಯಸ್ ಎ ಕೀಬೋರ್ಡ್ ಪ್ಲೇಯರ್ ವಿ ಮನೋಹರ್ ಸರ್ ಅವರ ಸಂಗೀತ ನಿರ್ದೇಶನದಲ್ಲಿ ನಾನು ಒಂದು ಹಾಡಿಗೆ ಕೀಬೋರ್ಡ್ ನುಡಿಸಿದೆ, ಮಿಸ್ಟರ್ ಬಕರಾ ಅಂತ ಒಂದು ಸಿನಿಮಾ. ಆ ಸಿನಿಮಾಗೆ ನನ್ನ ಮೊದಲನೇ ಸಿನಿಮಾ ಆ್ಯಸ್ ಎ ಕೀಬೋರ್ಡ್ ಪ್ಲೇಯರ್ ಜಗ್ಗೇಶ್ ಸರ್ ನಟನೆಯಲ್ಲಿ ಅವರೇ ಹಾಡಿದ್ರು ಆ ಹಾಡನ್ನ. ಸೊ ಅದಕ್ಕೆ ನಾನು ನುಡಿಸಿದ್ದೆ. ಇವತ್ತು ಅವರ ಒಂದು ಸಿನಿಮಾಕ್ಕೆ ಮ್ಯೂಸಿಕ್ ಮಾಡೋದಕ್ಕೆ ಅದು ಆ ಸಿನಿಮಾ ಯಶಸ್ವಿಯಾಗಿ ಮುಗಿದಿದೆ ಅನ್ನೋದಕ್ಕೆ ನಾನು ತುಂಬ ತುಂಬ ಹೆಮ್ಮೆ ಪಡ್ತೀನಿ. ಕನ್ನಡಿಯಲಿ ಬಿಂಬ ಮರೆಯಾಗಿದೆ, ಮುನ್ನುಡಿಯನು ಹರಿವ ಜೊತೆಯಾಗಿದೆ, ಉಯ್ಯಾಲೆ ಜೀವನ ಒಮ್ಮೆ ಆ ಕಡೆ ಒಮ್ಮೆ ಈ ಕಡೆ, ನವಾಡೋ ತನನ 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 ನನ, ಗಾಳಿಗೆ ಗಂಧ ಸೇರಿದ ಮೇಲೂ ಮೂಡಲಿಲ್ಲ ಪರಿಮಳ, ಬರೆದಾಯ್ತು ಹನೆಯ ಹಂಬಲ. ಒಂದು ಅದ್ಭುತ ಹಾಡು, ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಮತ್ತು ಈ ಸಿನಿಮಾಗೆ ಕೆಲಸ ಮಾಡಿದಂಥ ಎಲ್ಲ ಮ್ಯೂಸಿಷಿಯನ್ಸ್ ಅವ್ರಿಗೂ, ಆಮೇಲೆ ನನ್ನ ಪಾರ್ಟ್ನರ್ ಅಥವಾ ಸಿ ಆರ್ ಬಾಬಿ ಅವ್ರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.